ನಮಸ್ಕಾರ. ಇವತ್ತಿನ ವಿಡಿಯೋ 3 ವರ್ಷದಲ್ಲಿ ಡಬಲ್ ಆದ ಶೇರ್ಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ನಾನು 3 ವರ್ಷದಲ್ಲಿ ಡಬಲ್ ಅಂತ ಹೇಳಿದ್ದೇನೆ. ಹಲವಾರು ಶೇರುಗಳು ಡಬಲ್ಗಿಂತ ಜಾಸ್ತಿ ಆಗಿದ್ದಾವೆ. ಮತ್ತೆ ನಾನು ಇವತ್ತು ಕವರ್ ಮಾಡ್ತಿರೋದು ಕೇವಲ ನಿಫ್ಟಿ ಶೇರುಗಳು. ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ ಮಿಡ್ ಕ್ಯಾಪ್ 100 ಲೆಕ್ಕ ಹಾಕಿದ್ರೆ ಅಲ್ಲಿಯೂ ಕೂಡ ಬೇಕಾದಷ್ಟು ಶೇರುಗಳು ಇರ್ಬೋದು. March 2020 ದೊಡ್ಡ ಕ್ರ್ಯಾಶ್ ಆಯಿತು. ಕೊರೋನಾದಿಂದಾಗಿ ಆಲ್ ಓವರ್ ದ ವರ್ಲ್ಡ್ ಷೇರು ಮಾರುಕಟ್ಟೆ ಕೆಳಗೆ ಬಿತ್ತು. ಮತ್ತೆ ಅದಾದ್ಮೇಲೆ ಭಾರತದ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ರ್ಯಾಲಿ ಪ್ರಾರಂಭ ಆಯಿತು. ಈ ರ್ಯಾಲಿ ಬಂದಾಗ ಒಂದಷ್ಟು ಹೊಸ ಹೂಡಿಕೆದಾರರಿಗೆ ಷೇರು ಮಾರುಕಟ್ಟೆ ಮೇಲೆ ಅಟ್ರಾಕ್ಷನ್ ಸ್ಟಾರ್ಟ್ ಆಯಿತು. ಮತ್ತೆ ರ್ಯಾಲಿ ಪ್ರಾರಂಭಕ್ಕಿಂತ ಮುಂಚೆ 4 ಕೋಟಿ ಇದ್ದಂತ ಡಿಮ್ಯಾಟ್ ಅಕೌಂಟ್ ರ್ಯಾಲಿ ಮುಗಿದಾಗ 2024 ತಿಟ್ಕೊಳ್ಳೋಣ 13.5 crores ಆಗಿದೆ. ಈ ವಿಡಿಯೋದಲ್ಲಿ 2021 ಮೇಲೆ ಯಾವ್ಯಾವ ಷೇರುಗಳು ಭಾರತದಲ್ಲಿ ಡಬಲ್ ಆಗಿದ್ದಾವೆ ಅಥವಾ ಅದಕ್ಕಿಂತ ಜಾಸ್ತಿ ಆಗಿದ್ದಾವೆ ಅದನ್ನು ನಿಮ್ಮ ಮುಂದಿಟ್ಟಿದ್ದೇವೆ. ಸುಮಾರು ಷೇರುಗಳು ಡಬಲ್ ಆಗಿದ್ದಾವೆ, ಆದರೆ ಇನ್ನೂ ಬೇಕಾದಷ್ಟು ಪೊಟೆನ್ಷಿಯಲ್ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ಮೇಲೆ ಕೂಗ್ಲಿಕ್ಕೆ, ಯಾಕಂದ್ರೆ ಆ ಕಂಪನಿಗಳ ಗೂಡ್ಸು ಸರ್ವಿಸಸ್ಸು ಬಹಳ ಬಹಳ ಪಾಪ್ಯುಲರ್ ಇದೆ. ಮತ್ತು ಭಾರತದಲ್ಲಿ ಯಂಗ್ ಅಂಡ್ ಎನರ್ಜೆಟಿಕ್ ಕ್ರೌಡ್ ಕೂಡ ಬಹಳ ಜಾಸ್ತಿ ಇದೆ ಈ ಗೂಡ್ಸ್ ಮತ್ತು ಸರ್ವಿಸಸ್ ಅನ್ನು ತಗೊಳ್ಳಿಕ್ಕೆ. ಈಗ ನಿಫ್ಟಿ 50 ಇಂಡೆಕ್ಸ್ನಲ್ಲಿ ಯಾವ್ಯಾವ ಷೇರುಗಳು ಕಳೆದ 3 ವರ್ಷದಲ್ಲಿ ಡಬಲ್ ಆಗಿದ್ದಾವೆ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮೊದಲನೇದು ಟೈಟನ್ ಕಂಪನಿ. ಪ್ರೈಸ್ ಇನ್ February 2021 1501, ಇವತ್ತಿನ ರೇಟು 3627. 3 ವರ್ಷದ CAGR 34%. 2 ಟಾಟಾ ಮೋಟಾರ್ಸ್. ಪ್ರೈಸ್ ಇನ್ February 2021 280, ಕರೆಂಟ್ ಪ್ರೈಸ್ 879. 3 ವರ್ಷದ CAGR 46%. 3 MNM. ಪ್ರೈಸ್ ಇನ್ February 2021 750, ಇವತ್ತಿನ ರೇಟು 1651. 3 ವರ್ಷದ CAGR 30%. 4 LNT. ಪ್ರೈಸ್ ಇನ್ February 2021 1335, ಇವತ್ತಿನ ರೇಟು 3398. 3 ವರ್ಷದ CAGR 37%. 5 ITC. ಪ್ರೈಸ್ ಇನ್ February 2021 203, ಇವತ್ತು 443. 3 ವರ್ಷದ CAGR 30%. ಈಗ 6ನೇ ಕಂಪನಿ ಗ್ರಾಸಿನ್. ಪ್ರೈಸ್ ಇನ್ February 2021 1051, ಇವತ್ತು 2129. 3 ವರ್ಷದ CAGR 27% ಪರ್ ಆನಂ. 7 ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್. ಪ್ರೈಸ್ ಇನ್ February 2021 560, ಇವತ್ತು 1130. 3 ವರ್ಷದ CAGR 26% ಪರ್ ಆನಂ. 8 ಅದಾನಿ ಪೋರ್ಟ್ಸ್. ಪ್ರೈಸ್ ಇನ್ February 2021 510, ಇವತ್ತು 1518. 34% 3 ವರ್ಷ ಕೊಟ್ಟಿದೆ. 9 ಪವರ್ ಗ್ರಿಡ್ ಕಾರ್ಪೊರೇಷನ್. ಪ್ರೈಸ್ ಇನ್ February 2021 104 vs 265, ಈಗ 37% ಅಭಿವೃದ್ಧಿ ಪ್ರತಿ ವರ್ಷ. 10 NTPC. ಪ್ರೈಸ್ ಇನ್ February 2021 79, ಈಗ 122, 53% ಮೆಲುಕು ಹೋಗಿದೆ ಪ್ರತಿ ವರ್ಷ. 11ನೇ ಶೇರ್ ಕೋಲ್ ಇಂಡಿಯಾ. 126 vs 407, 48% ಅಭಿವೃದ್ಧಿ ಪ್ರತಿ ವರ್ಷ. 12 ಅದಾನಿ ಎಂಟರ್ಪ್ರೈಸ್. 507 ಇದ್ದದ್ದು ಪ್ರೈಸ್ ಇನ್ February 2021 3 ವರ್ಷದ ಕೆಳಗೆ, ಇವತ್ತಿನ ರೇಟ್ 3154. 84% ಪ್ರತಿ ವರ್ಷ ಮೇಲೆ ಹೋಗಿದೆ. 13 ಟಾಟಾ ಸ್ಟೀಲ್. 60 vs 135, 3 ವರ್ಷದ ಅಭಿವೃದ್ಧಿ 31% ಪ್ರತಿ ವರ್ಷ. 14 ಸನ್ ಫಾರ್ಮ. 586 ಇದ್ದದ್ದು 3 ವರ್ಷದ ಕೆಳಗೆ, ಈಗ 1406. 47% ಅಭಿವೃದ್ಧಿ ಪ್ರತಿ ವರ್ಷ. 15 ಅಪೋಲೋ ಹಾಸ್ಪಿಟಲ್. ಪ್ರೈಸ್ ಇನ್ February 2021 2561, ಇವತ್ತಿನ ರೇಟು 6289. 3 ವರ್ಷದ CAGR 35% ಪರ್ ಆನಸ್. ಈಗ 16ನೇ ಸ್ಟಾಕ್ ಹಿಂಡಾಲ್ಕೊ. ಪ್ರೈಸ್ ಇನ್ February 2021 226, ಇವತ್ತು 572. 3 ವರ್ಷದ CAGR 36% ಪರ್ ಆನಸ್. 17 ಭಾರತೀಯ ಏರ್ಟೆಲ್. ಪ್ರೈಸ್ ಇನ್ February 2021 543, ಇವತ್ತು 1151. 28% ಅಭಿವೃದ್ಧಿ ಪ್ರತಿ ವರ್ಷ. 18 ONGC. 88 248 ಪ್ರಯಾಣ, 41% ಅಭಿವೃದ್ಧಿ ಪ್ರತಿ ವರ್ಷ. 19 JSW Steel. ಪ್ರೈಸ್ ಇನ್ February 2021 367, ಇವತ್ತು 801. 3 ವರ್ಷದ CAGR 30% ಪರ್ ಆನ್. ಅಂದರೆ ಎಲ್ಲವನ್ನೂ ಸಾರಾಂಶ ಹೇಳಬೇಕು ಅಂತಂದರೆ, ನಿಫ್ಟಿಯ 50 ಕಂಪನಿಗಳಲ್ಲಿ 19 ಅಟ್ಲೀಸ್ಟ್ ಡಬಲ್ ಆಗಿದೆ 3 ವರ್ಷದಲ್ಲಿ, ಇಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆ.
ಫೆಬ್ರವರಿ 2021 ಇಂದ. ಡಬ್ಲಿಂಗ್ ಇನ್ 3 ಇಯರ್ಸ್ ಅಂತಂದ್ರೆ ಒಂದು ವರ್ಷಕ್ಕೆ ಸಿ ಎ ಜಿ ಆರ್ 26% ಪರ್ ಆನಮ್, ಅಂದ್ರೆ ಬ್ಯಾಂಕಿನಲ್ಲಿ ಬರೋದು 7%, ಇಲ್ಲಿ 26%. ಅದನ್ನೇ ನಾವು ಹೇಳ್ತಾ ಇರೋದು, ಉತ್ತಮವಾದ ಶೇರ್ ಅನ್ನು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಆಯ್ಕೆ ಮಾಡಿಕೊಂಡು ಹಣವನ್ನು ಲಾಂಗ್ ಟರ್ಮ್ ಗೆ ಹಾಕಿದ್ರೆ ನಿಮಗೆ 15-30% ವರೆಗೂ ಲಾಭ ಬರಬಹುದು. ಅದೇ ತರನೇ ಇಲ್ಲಿ ಬರ್ತಾ ಇದೆ. ಅರ್ಥ ಏನು ಅಂತಂದ್ರೆ, ನೀವು ಆದಷ್ಟು ಬೇಗ ಶೇರಿನ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಬೇಕು, ಇಲ್ಲದಿದ್ರೆ ಇಂತಹ ಚಾನ್ಸಸ್ ಕಳೆದೋಗುತ್ತೆ, ಮುಂದೆ ಪಶ್ಚಾತ್ತಾಪವನ್ನು ಅನುಭವಿಸ್ತೀರಿ. ಆದರೆ ಒಂದು ವಿಚಾರ ನೆನಪಿರಲಿ, ಶೇರ್ ನಲ್ಲಿ ಒಂದು ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸ್ಟ್ರೇಟ್ ಲೈನ್ ಅಲ್ಲಿ ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ. ಕೆಲವು ಶೇರುಗಳು 2 ವರ್ಷ ಮೇಲಕ್ಕೆ ಹೋಗಿರಲಿಲ್ಲ, ಸಡನ್ ಆಗಿ ಮೇಲಕ್ಕೆ ಹೋಯಿತು. ಸಿ ಎ ಜಿ ಆರ್ ಅಂದ್ರೆ ಆವರೇಜ್ ಪರ್ಸೆಂಟೇಜ್ ರಿಟರ್ನ್ಸ್ ಓವರ್ ಎ ಪೀರಿಯಡ್. ಅದರಿಂದ ಸುಮಾರು ಶೇರುಗಳಲ್ಲಿ ನಾವು ನೋಡಿದ್ದೀವಿ 20-30% ಕೆಳಗೆ ಬಿದ್ದ ಮೇಲೂ ಕೂಡ ಆ ಶೇರುಗಳು ರಿಕವರಿಯನ್ನು ಕಂಡಿದ್ದಾವೆ. ಈಗ ಇದೇನು 19 ಕಂಪನಿಗಳ ಕಥೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಅದು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ತುಂಬಾ ಬ್ರೈಟ್ ಆಗಿದ್ದಾವೆ. ಆದರೆ ನೀವೀಗ Nifty 50 ನೋಡಿದ್ರೆ ಹಲವಷ್ಟು ಶೇರುಗಳು ಅಂಡರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾವೆ. ಉದಾಹರಣೆಗೆ HDFC ಬ್ಯಾಂಕ್, ಏಷ್ಯನ್ ಪೇಂಟ್ ಇತ್ಯಾದಿ. ಮುಂದಿನ ಕೆಲವು ದಿನಗಳಲ್ಲಿ ಅವುಗಳು ಕೂಡ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತವೆ ಅಂತಂದ್ರೆ, ಆವಾಗ ನೀವು ತಿಳ್ಕೊಳ್ಳಿ Nifty 50 ಎಷ್ಟು ಶೇರುಗಳಲ್ಲಿ ನಿಮಗೆ ಒಳ್ಳೆಯ ಲಾಭ ಬಂದಿದೆ ಅಂತ. ಆದ್ದರಿಂದ ನಮ್ಮ ಸಲಹೆ, ನಿಮ್ಮದೇ ಆದಂತಹ ಅನಾಲಿಸಿಸ್ ಮಾಡಿ ತಿಳ್ಕೊಳ್ಬೇಕು ಯಾವ ಶೇರು ಒಳ್ಳೆಯದು, ಯಾವ ಶೇರು ಅಷ್ಟೊಂದು ಒಳ್ಳೆಯದಲ್ಲ. ಶೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯಲ್ಲಿ ಪ್ರಾಫಿಟ್ ಖಚಿತ, ಆದರೆ ಎಲ್ಲರಿಗೂ ಪ್ರಾಫಿಟ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂತಂದ್ರೆ ತುಂಬಾ ಜನಕ್ಕೆ ಲಾಂಗ್ ಟರ್ಮ್ ನಲ್ಲಿ ಶೇರುಗಳನ್ನು ಇಟ್ಕೊಳ್ಳುವಂತಹ ಒಂದು ಮನಸ್ಥಿತಿ ಇಲ್ಲ. ಅಂದರೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಶೇರು ಸ್ವಲ್ಪ ಕೆಳಗೆ ಬಿತ್ತು, ಒಂದಷ್ಟು ನೋಷನಲ್ ಲಾಸ್ ಆಯಿತು ಅಂತಂದಾಗ ಅವರು ಹೆದರುಕೊಂಡು ಆ ಶೇರುಗಳನ್ನು ಮಾರ್ಕೊಳ್ತಾರೆ. ಮುಂದೆ ಚಕ್ರ ಬಡ್ಡಿಯಲ್ಲಿ ಬರುವಂತಹ ಪ್ರಯೋಜನ ಅವರಿಗೆ ಬರುವುದಿಲ್ಲ. ಆಗಲೇ ಹೇಳಿದ ಹಾಗೆ ಶೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯಲ್ಲಿ ಬೇಕಾದಷ್ಟು ಪ್ರಾಫಿಟ್ ಇದೆ. ಆದರೆ ನಮ್ಮ ಇಮೋಷನ್ಸ್ ಅನ್ನ ಮ್ಯಾನೇಜ್ ಮಾಡಬೇಕಲ್ಲ, ಫಿಯರ್, ಗ್ರೀಡ್, ಪೇಷನ್ಸ್ ಮತ್ತು ಡಿಸಿಪ್ಲಿನ್ ಇತ್ಯಾದಿ. ಆದ್ದರಿಂದ ಶೇರು ಮಾರುಕಟ್ಟೆ ಬಗ್ಗೆ ಒಳ್ಳೆಯ ಒಂದು ಅಧ್ಯಯನವನ್ನು ನಡೆಸಿ ನಿಮ್ಮ ಲಾಭವನ್ನು ಜಾಸ್ತಿ ಮಾಡಿಕೊಳ್ಳಿ ಅಂತ ನಿಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ಇವತ್ತು 19 ಶೇರುಗಳು ಡಬಲ್ ಆಗಿದ್ದು ಅದರ ಬಗ್ಗೆ ಮಾತಾಡದೆ, ಇವುಗಳಲ್ಲಿ ಯಾವ ಯಾವ ಶೇರುಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇವೆ? ನೀವು ನಮ್ಮ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.